ನಾನು ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸುವವರೆಗೆ. ನನ್ನ ಹೆಸರು ಸಾವಿತ್ರಿ ಪುಂಡ್ಲಿಕ್ ಮನ್ಗೇನಪ್ಪನಗೌಡ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು MPS ಕೆರಕಲಮಟ್ಟಿ. ಇಂದು ನಮ್ಮ ಶಾಲೆಯಲ್ಲಿ ಪಾದಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇಂದು ನಾವು ಎಲ್ಲ ವಿದ್ಯಾರ್ಥಿಗಳು ಸೇರಿ ತಂದೆ ತಾಯಿಗೆ ಪಾದಪೂಜೆಯನ್ನು ಮಾಡಿದೆವು. ಇಂದು ನಾವು ಪ್ರಮಾಣ ಮಾಡಿದೆವು, ಎಂದು ಶಾಲೆಯನ್ನು ಬಿಡುವುದಿಲ್ಲ, ಶಾಲೆ ತಪ್ಪಿಸುವುದಿಲ್ಲ, ಒಳ್ಳೆ ವಿದ್ಯಾರ್ಥಿಗಳಾಗುತ್ತೇವೆ. ಭಾರತಕ್ಕೆ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ಹಂಗೆ ಒಂದು ಊರಿಗೆ ಒಂದು ಏನರ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಮಾಣ ಮಾಡೀವಿ. ಮತ್ತು ನಮ್ಮ ತಂದೆ ತಾಯಿಗಳು ಪ್ರಮಾಣ ಮಾಡ್ಯಾರ, ನಮ್ಮ ತಲೆ ಮೇಲಿಟ್ಟು ದುಷ್ಟಚಗಳನ್ನು ಬಿಡುತ್ತೇವೆ, ಹಾಗೂ ನಮ್ಮ ಮಕ್ಕಳನ್ನ ಎಂದು ಶಾಲೆ ಬಿಡಿಸೋದಿಲ್ಲ ಅಂತೇಳಿ ಪ್ರಮಾಣ ಮಾಡ್ಯಾರ ನಮ್ಮ ತಂದೆ ತಾಯಿಗಳು. ಇದನ್ನೆಲ್ಲ ಕಾರಣ ನಿರ್ವಹಿಸೋದಕ್ಕೆ ನಮ್ಮ ಮನ್ಗುಳ್ ಸರ್ ಮತ್ತು ನಮ್ಮ ಟೀಚರ್ಸ್, ಚವಾಣ್ ಟೀಚರ್, ಎಲ್ಲ ಟೀಚರ್ಸು, ಎಲ್ಲ ಸರ್ಸು, ಮತ್ತು ನಮ್ಮ ಎಲ್ಲ ಊರಿ ಹಿರಿಯರು, ಅಧ್ಯಕ್ಷರು, ತಂದೆ ತಾಯಿಯಂದಿರು ಎಲ್ಲರೂ ಇದಕ್ಕೆ ಸಹಾಯ ಮಾಡ್ಯಾರ. ಅವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ನನ್ನ ಹೆಸರು ಸಾವಿತ್ರಿ. ಇಂದು ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೆರಕಲಮಟ್ಟಿ ಕಾರ್ಯಕ್ರಮ ಒಂದು ಶಾಲೆಯಲ್ಲಿ ಬಹಳ ವಿಶಿಷ್ಟ ಹಾಗೂ ವಿನೂತನ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಗುರುವೃಂದದ ಪರವಾಗಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮ ಎಷ್ಟು ವಿಶಿಷ್ಟ ಅಂದರೆ, ಇವತ್ತು ಶಿಕ್ಷಣದಲ್ಲಿ ನಾವು ನೋಡ್ತೀವಿ, ಶಿಕ್ಷಣದಲ್ಲಿ ಕೇವಲ ಮಾಹಿತಿ ಮೌಲ್ಯಗಳನ್ನು ಕಳೆದುಕೊಳ್ಳುವಂಥ ಒಂದು ಮಕ್ಕಳನ್ನು ನಾವು ಇವತ್ತು ಕಾಣಕತ್ತೀವಿ. ಆ ಮೌಲ್ಯಗಳು ಮಕ್ಕಳಲ್ಲಿ ತಂದೆ ತಾಯಂದಿರ ಬಗ್ಗೆ ಗೌರವ ಆಗಲಿ ಅಥವಾ ಶಿಕ್ಷಕರ ಬಗ್ಗೆ ಆ ಮಕ್ಕಳು ಕಲಿಯುವಂಥ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ನಾವು ಕಾಣ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಪಾದ ಪೂಜೆ ಮತ್ತು ದೀಕ್ಷೆ ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಂದೆ ತಾಯಂದಿರಲ್ಲಿ ಒಂದು ಅವರಲ್ಲಿ ಒಂದು ಪ್ರಜ್ಞೆ, ಮಕ್ಕಳನ್ನು ಗುಣಮಟ್ಟದ ಶಿಕ್ಷಣ ನಾವು ಕೊಡಿಸಬೇಕು, ಅದು ಗ್ರಾಮೀಣ ಮಟ್ಟದಲ್ಲಿ ಆಗಲಿ ನಗರ ಮಟ್ಟದಲ್ಲಿ ಆಗಲಿ ಮಕ್ಕಳು ಮುಂದುವರಿಬೇಕು, ಹಾಗೂ ಮಕ್ಕಳು ದೊಡ್ಡ ಒಂದು ಹುದ್ದೆಯನ್ನು ಅಲಂಕರಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದರ ಜೊತೆಗೆ ಸಮಾಜದ ಬಗ್ಗೆ, ದೇಶದ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲು ಕಾರಣಬರವಾದ ಈ ಕೆರಕಲಮಟ್ಟಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ, SDMC ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ನಾನು ನನ್ನ ಹೃದಯ ಅಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ನಾನು MA ಮನಿಯಾರ್ ಅಂತ ಈ ಶಾಲೆಯಲ್ಲಿ 2 ವರ್ಷದಿಂದ ಸಹಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ.